ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಭೋಪಾಲ್ಗೆ ಕಳಿಸಲಾಗಿತ್ತು ಸ್ಯಾಂಪಲ್, ಅದರಲ್ಲಿ ಸಾಬೀತಾಗಿದೆ. ತಮಿಳುನಾಡಿನಿಂದ ಪೂರೈಕೆಯಾಗಿದ್ದ ಕೋಳಿ ಮರಿಯಲ್ಲಿ H1N1 ಸೋಂಕಿರುವುದು ಪತ್ತೆಯಾಗಿದೆ. ಏಕಾಏಕಿ ಮರಿಗಳು ಸತ್ತಿದ್ದರಿಂದ ಸ್ಯಾಂಪಲ್ ಕಳಿಸಲಾಗಿತ್ತು ಅಂತ ಕೂಡ ಹೇಳ್ತಿದ್ದಾರೆ. ಸ್ಯಾಂಪಲ್ ನಲ್ಲಿ H1N1 ರೋಗ ಇರುವುದು ದೃಢಪಟ್ಟಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು H1N1 ಅಲ್ಲ, ಅದರಲ್ಲೇ ಮತ್ತೊಂದು ಟೈಪ್ ಇದು H5N1. ಇದು ಈ ಕಾಯಿಲೆ ಇರೋದು ದೃಢಪಟ್ಟಿದೆ. ಇದು ಕೂಡ ಹಕ್ಕಿ ಜ್ವರನೇ, ಗ್ರಾಮದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಹೀಗಾಗಿ ಈಗ ಚಿಕನ್ ಶಾಪ್ಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಕೋಳಿ ಮಾರಾಟ ಮಾಡಬಾರದು ಅಂತ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇರುವ ಎಲ್ಲ ಕೋಳಿಗಳನ್ನು ಸಾಯಿಸಿ ಅನ್ನುವಂತಹ ಸಂಬಂಧಪಟ್ಟ ಹಾಗೆ DC ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ, ಮನವಿಯನ್ನು ಕೂಡ ಮಾಡಲಾಗಿದೆ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಡೆಂಗ್ಯೂ ಆಯಿತು, H1N1 ಆಯಿತು, ಈಗ H5N1 ಇದರ ಭೀತಿ ಈಗ ಕಾಡ್ತಾ ಇರುವಂಥದ್ದು. ಆಲ್ರೆಡಿ ಒಂದು ಸ್ಯಾಂಪಲ್ನಲ್ಲಿ ಇದು ಇರೋದು ಸ್ಪಷ್ಟ ಆಗಿದೆ. ಅಮರ್, ಯಲಹಂಕ ವಲಯದ ದಾಸರಹಳ್ಳಿಯ ಒಂದು ಕೋಳಿ ಅಂಗಡಿಯಲ್ಲಿ ಅಂದ್ರೆ ಚಿಕನ್ ಶಾಪ್ ನಲ್ಲಿ ತಮಿಳುನಾಡಿಂದ ಕೋಳಿಗಳನ್ನ ತರಿಸಿಕೊಳ್ಳಲಾಗಿತ್ತು. ಈ ಒಂದು ಆ ಅಂಗಡಿಯ ಮಾಲೀಕ ಗಮನಿಸ್ತಾ ಇದ್ದ ಹಾಗೆ ಒಂದು 4-5ಕ್ಕಿಂತ ಹೆಚ್ಚು ಕೋಳಿಗಳು ಏಕಕಾಲಕ್ಕೆ ಸಾವನ್ನಪ್ಪಿದ್ವು. ಇದರಿಂದ ಗಮನಿಸಿದಂತಹ ಆ ಒಂದು ಚಿಕನ್ ಶಾಪ್ ನ ಮಾಲೀಕ ಅದನ್ನ ಎಲ್ಲ ಸ್ಯಾಂಪಲ್ ಗಳನ್ನು ಕೂಡ ಭೋಪಾಲ್ಗೂ ಕಳಿಸ್ತಾರೆ, ಲ್ಯಾಬೋರೇಟರಿಗೂ ಕೂಡ ಕಳಿಸಿ ಪರೀಕ್ಷೆಯನ್ನು ನಡೆಸ್ತಾರೆ. ಈ ಒಂದು ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಹಕ್ಕಿ ಜ್ವರ ಇರುವಂತಹ ವೈರಸ್ ಅದರಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆ ಒಂದು ವರದಿಯಲ್ಲಿ, ರಿಪೋರ್ಟ್ ಅಲ್ಲೂ ಕೂಡ ಇದು ಸಾಬೀತಾಗಿದೆ. ಹೀಗಾಗಿ ಇದೀಗ ಸದ್ಯ BBMPಯ ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಎಲ್ಲ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ದಾಸರಹಳ್ಳಿ ಆ ಗ್ರಾಮ ಏನಿದೆ ಅದರ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ಚಿಕನ್ ಶಾಪ್ ಗಳನ್ನ ಮತ್ತು ಮಾಂಸದ ಅಂಗಡಿಗಳನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಸಲಾಗಿದೆ. ಅಂದ್ರೆ ಅಲ್ಲಿ ಎಲ್ಲಿಯೂ ಕೂಡ ಅದು ನೇರವಾಗಿ ಹಕ್ಕಿ ಜ್ವರದ ವೈರಸ್ ಆ ಒಂದು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುತ್ತೆ ಅನ್ನುವಂತಹ ಒಂದು ಮಾಹಿತಿ ಆಧಾರದ ಮೇಲೆ ಆ ಒಂದು ಪರಿಶೀಲನೆಯನ್ನ ಮಾಡಿ ಎಲ್ಲಾ ಅಂಗಡಿಗಳನ್ನು ಕೂಡ ಇದೀಗ ಸಂಪೂರ್ಣ ಕ್ಲೋಸ್ ಮಾಡಲಾಗಿದೆ. ಜೊತೆಗೆ 10 ಕಿಲೋಮೀಟರ್ ಸರೌಂಡಿಂಗ್ಸ್ ನಲ್ಲಿ ಅಂದ್ರೆ ದಾಸರಹಳ್ಳಿಯ ಸುತ್ತಮುತ್ತ ಇರುವಂತಹ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಎಲ್ಲಾ ಕಡೆಯೂ ಕೂಡ ಒಂದು ಸರ್ವೆಲೆನ್ಸ್ ಅನ್ನ ಸಮೀಕ್ಷೆಯನ್ನು ಕೂಡ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂಗಡಿಗಳಿಗೂ ಕೂಡ ಹೋಗಿ ಎಲ್ಲಾ ಚಿಕನ್ ಶಾಪ್ಗಳಿಗೂ ಕೂಡ ಭೇಟಿ ನೀಡ್ತಾ ಇರುವಂತಹ ಪಶು ಇಲಾಖೆಯ ಅಧಿಕಾರಿಗಳು ಎಲ್ಲಾದ್ರೂ ಈ ಒಂದು ಹಕ್ಕಿ ಜ್ವರದ ವೈರಸ್ ಕಾಣಿಸ್ಕೊಂಡಿದೆ ಅಂತೇಳಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಈಗಾಗಲೇ ಪಶು ಇಲಾಖೆಯ ಅಧಿಕಾರಿಗಳೊಂದಿಗೂ ಕೂಡ BBMP ಆಯುಕ್ತರು ಸಭೆಯನ್ನ ನಡೆಸಿದ್ದಾರೆ. ಇನ್ನು ನಾಳೆಯೂ ಕೂಡ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾದಂತಹ ವರದಿಯನ್ನ ನೀಡಲಿದ್ದಾರೆ. ಜಿಲ್ಲಾಧಿಕಾರಿಗಳು ನೇರವಾಗಿ ಈ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ಕೋಳಿಗಳನ್ನ ಸುಡುವಂತಹ ಅನಿವಾರ್ಯತೆ ಇದೆ. ಹೀಗಾಗಿ ಜಿಲ್ಲಾಡಳಿತದ ಆದೇಶ ಬೇಕಾಗುತ್ತೆ. ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ನಾಳೆ ಸಾಯಂಕಾಲ ಸಭೆಯನ್ನ ಕರೆದು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಪ್ರಸನ್ನ.